ಆನೆಗಳ ವಾಕ್ ನೋಡುವುದೇ ಚಂದ. ಈಗ ಸದ್ಯಕ್ಕೆ 9 ಆನೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಮತ್ತೆ ಸಂಜೆ 5 ಗಂಟೆಗೆ ಕಾಣ ಸಿಗುತ್ತೆ. ಸೊ 5 ಕಿಲೋಮೀಟರ್ ವಾಕ್ ಇದಾಗಿರುತ್ತೆ. ಬನ್ನಿ ಮಂಟಪದ ತನಕ ಅಂದ್ರೆ ಮೈಸೂರು ಪ್ಯಾಲೇಸ್ ನಿಂದ ಬನ್ನಿ ಮಂಟಪದ ತನಕ ವಾಕ್ ಇರ್ತವೆ. ಆ ಒಂದು ಟೈಮ್ ನಲ್ಲಿ ಕಂಪ್ಲೀಟ್ ಆಗಿ ಬೇರೆ ಬೇರೆ ಒಂದು ರಸ್ತೆಗೆ ವೆಹಿಕಲ್ಸ್ ವರ್ಗಾವಣೆ ಮಾಡ್ತಾರೆ. ಕಂಪ್ಲೀಟ್ ಆಗಿ ಆನೆ ನಡ್ಕೊಬಿಡುವಂತ ರೋಡ್ ನ ಬ್ಲಾಕ್ ಮಾಡಿರ್ತಾರೆ. ಆನೆಗೆ ಅಂತಾನೆ ಒಂದು ರೋಡ್ ಅನ್ನ ಮೀಸಲಿಟ್ಟಿರ್ತಾರೆ ಬೆಳಗ್ಗೆ ಮತ್ತೆ ಸಂಜೆ. ತುಂಬಾನೇ ಚೆನ್ನಾಗಿರುತ್ತೆ ಒಂದು ಗಜಪಡೆಗಳ ವಾಕಿಂಗ್ ಅನ್ನ ನೋಡಕ್ಕೆ. ತಾಲೀಮು ಶುರುವಾಗಿದ 2ನೇ ದಿವಸ ಒಂದು ಸಂಜೆಯ ತಾಲೀಮು ನೀವಿಲ್ಲಿ ನೋಡ್ತಾ ಇದ್ದೀರಾ. ಕಂಪ್ಲೀಟ್ ಆಗಿ ಫ್ರಂಟ್ ನಲ್ಲಿ ಒಂದು ಮ್ಯಾಗ್ನೆಟಿಕ್ ರಾಡ್ ನ ನೀವಿಲ್ಲಿ ನೋಡ್ತಾ ಇರಬಹುದು. ಅದನ್ನ ಕೆಳಗಡೆ ಇಟ್ಟಿರ್ತಾರೆ. ಏನಾದ್ರೂ ಚೂಪಾಗಿರುವಂತ ವಸ್ತು, ಕಬ್ಬಿಣದ ವಸ್ತು ಏನಾದ್ರು ಇದ್ರೆ ಕಾಲಿಗೆ ಚುಚ್ಕೋಬಾರದು ಆನೆ ಕಾಲಿಗೆ. ಸೊ ಅದು ಡಿಟೆಕ್ಟ್ ಮಾಡೋದು ಎಳ್ಕೊಳ್ಳುತ್ತೆ, ಮ್ಯಾಗ್ನೆಟಿಕ್ ಪವರ್ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಆನೆಗಳಿಗೆ ಕಾಲಿಗೆ ಏನು ಕೂಡ ಪೆಟ್ಟಾಗೋದಿಲ್ಲ, ಅದಕ್ಕೋಸ್ಕರ ಅದಿರೋದು. ನಂತರ ಅಭಿಮನ್ಯು ಫಸ್ಟ್ ನಲ್ಲಿ ಇರುತ್ತಾನೆ, ಹಿಂದ್ಗಡೆಯಿಂದ ವರಲಕ್ಷ್ಮಿ. ಸೊ ಈ ರೀತಿ ಎಲ್ಲ ಆನೆಗಳು ಕೂಡ ಹೋಗ್ತವೆ. ಮೂರನೇ ಲೈನ್ ಅಂದ್ರೆ ಮೂರನೇ ಆನೆನೆ ಏಕಲವ್ಯ, ಮೂಡಿಗೆರೆಯಲ್ಲಿ ಇಡದಂತ ಏಕಲವ್ಯ ನೋಡ್ತಾ ಇರ್ಬೋದು. ಯಾವ ಒಂದು ಸ್ಥಾನವನ್ನ ಏಕಲವ್ಯನಿಗೆ ಕೊಟ್ಟಿದ್ದಾರೆ ಅಂತ ನಿಜಕ್ಕೂ ಕೂಡ ಖುಷಿ ಆಗುತ್ತೆ. ಇನ್ನ 4ನೇ ಆನೆಯಾಗಿ ನಡ್ಕೊಂಡ್ ಬರುವಂತದ್ದು ಭೀಮ. ಭೀಮ ಕೂಡ ಸೂಪರ್ ಆನೆ, ಬಹಳಷ್ಟು ಖುಷಿ ಆಗ್ತವೆ. ಇನ್ನ 5ನೇ